ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ವಿಶೇಷ ಸ್ಥಳಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಯಾವುದು ವಿಶೇಷವಾದಂಥ ಸ್ಥಳ, ಹೇಗಿದೆ, ಎಲ್ಲಿದೆ, ಏನಿದೆ ಆ ಸ್ಥಳದಲ್ಲಿ, ಹೇಗೆ ಹೋಗಬೇಕು, ಎಲ್ಲಿದೆ, ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ, ಹೋಗೋಣ. ಕಮ್, ಲೆಟ್ಸ್ ಗೋ. ಯಾ, ನಾವಿವಾಗ ಹೋಗ್ತಾ ಇರೋದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಈ ಈ ಸ್ಥಳಕ್ಕೆ ಇನ್ನೊಂದು ಹೆಸರು ಇದೆ. ಏನಪ್ಪ ಅದ ಹೆಸರು ಅಂದರೆ ದಕ್ಷಿಣ ಗೋವರ್ಧನ ಗಿರಿ ಬೆಟ್ಟ ಅಂತಲೂ ಕರೀತಾರೆ. ಇದು ಕರ್ನಾಟಕದ ಊಟಿ ಅಂತಲೂ ಹೆಸರುವಾಸಿಯಾಗಿದೆ. ಈ ಒಂದು ಸ್ಥಳದಲ್ಲಿ ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂದರೆ ಗೋಪಾಲಸ್ವಾಮಿ ದೇವಸ್ಥಾನ. ಅದಕ್ಕೆ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಲೂ ಕರೀತಾರೆ. ಈ ಈ ಈ ಸ್ಥಳದಲ್ಲಿ ಏನು ವಿಶೇಷ ಏನಂತಂದರೆ ಇಡೀ ವರ್ಷವೂ ಇಲ್ಲಿ ಹಿಮ ಬೀಳ್ತಾನೆ ಇರುತ್ತೆ. ಅದಕ್ಕೆ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಲೂ ಕರೀತಾರೆ. ಈ ಸ್ಥಳಕ್ಕೆ ಹೇಗೆ ಬರಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಅಂತಂದರೆ, ಬೆಂಗಳೂರಿಂದ ಪ್ಲ್ಯಾನ್ ಮಾಡಿದ್ರಿ ಅಂತಂದರೆ, ಬೆಂಗಳೂರಿಂದ ಈ ಸ್ಥಳಕ್ಕೆ 220 ಕಿಲೋಮೀಟ್ರ್ ಆಗುತ್ತೆ ಸುಮಾರು. ಹಾಗೇ ಮೈಸೂರಿಂದ ಬರೋದಾದರೆ 80 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಚಾಮರಾಜನಗರದಿಂದ ಆದರೆ 56 ಕಿಲೋಮೀಟ್ರು. ಆಮೇಲೆ ಇದು ಆ್ಯಕ್ಚುಲಿ ಗುಂಡ್ಲು ಪೇಟೆಯಿಂದ 22 ಕಿಲೋಮೀಟ್ರ್ ಇದೆ. ನಾವು ರಾಷ್ಟ್ರೀಯ ಉದ್ಯಾನವನ ಅಂದರೆ ಬಂಡೀಪುರ, ಇದು ಜಸ್ಟ್ 20 ಕಿಲೋಮೀಟರ್ಸ್ ನಿಯರ್ ಇದೆ ಬಂಡೀಪುರದಿಂದ. ಈ ಪ್ಲೇಸ್ ಹೇಗೆ ಬರಬೇಕಂತಂದರೆ, ಇಲ್ಲಿ ನಮ್ಮದು ಯಾವುದೇ ಪರ್ಸ್ನಲ್ ವೆಹಿಕಲ್ಲು ತೊಗೊಂಡು ಬಂದರೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟ್ ಹತ್ರ ಪಾರ್ಕಿಂಗ್ ಫೆಸಿಲಿಟಿ ಮಾಡಿದ್ದಾರೆ. ಸೊ ನಮ್ಮ ಪ್ರೈವೇಟ್ ವೆಹಿಕಲ್ಲು ಆಮೇಲೆ ಯಾವುದೇ ಪರ್ಸ್ನಲ್ ವೆಹಿಕಲ್ ಯಾವುದೇ ಇದ್ದರೆ ಅಲ್ಲೇ ನಾವು ಪಾರ್ಕಿಂಗ್ ಮಾಡಬೇಕು. ಈ ಚೆಕ್ ಪೋಸ್ಟಿಂದ ಗೌರ್ಮೆಂಟ್ ಬಸ್ಸಸ್ ಇದೆ. ಇಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲ್ಲು ಪರ್ಸ್ನಲ್ ವೆಹಿಕಲ್ಲು ಅಲೋ ಮಾಡಲ್ಲ ಮೇಲೆ ಹೋಗೋಕ್ಕೆ, ಬೆಟ್ಟಕ್ಕೆ ಹೋಗೋಕ್ಕೆ. ಯಾಕಂದರೆ ಇದು ಅರಣ್ಯ ಸಂಬಂಧಪಟ್ಟಂಥ ಪ್ರದೇಶ. ಸೊ ಹೀಗಾಗಿ ಇಲ್ಲಿ ಮಿಸ್ಬಿಹೇವ್ ಮಾಡೋಂಗಿಲ್ಲ. ಆಮೇಲೆ ಎನಿ ಮತ್ತು ಇಲ್ಲಿ ಮಾಂಸಾಹಾರ, ಧೂಮಪಾನ, ಆಮೇಲೆ ಡ್ರಿಂಕ್ಸ್ದು ಏನು ಇದಕ್ಕೆ ಯಾವುದಕ್ಕೆ ಅಲೋ ಇಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ. ಯಾಕಂದರೆ ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ. ಹಾಗೆ ಬೆಟ್ಟ ಹತ್ತಿರಬೇಕಾದಾಗೆ ಗೌರ್ಮೆಂಟ್ ಬಸ್ಸಿಂದ ನಾವು ಹೋಗ್ತಾಯಿದ್ದೀವಿ. ಬಟ್ ಇಲ್ಲಿ ಏನಿದೆ ಅಂದರೆ ತುಂಬ ತಿರುಗಳಿದೆ, ಒಂಥರ ಘಾಟ್ ಸೆಕ್ಷನ್ ಇದು. ವ್ಯೂ ಪಾಯಿಂಟ್ಗಳು ತುಂಬ ಚೆನ್ನಾಗಿದೆ. ಆಮೇಲೆ ನೇಚರ್ ಕೂಡ ಮೇಲೆ ಹೋಗ್ತಾ ಹೋದಂಗೆಲ್ಲ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ, ಯಾವ ರೀತಿ ಇದೆ ಅಂತೇಳಿ. ಬೆಟ್ಟ ಸುಮಾರು ದೂರ ಇದೆ, ಒಂದು ನಿಯರ್ ಅಬೌಟ್ ಒಂದು 10 ಕಿಲೋಮೀಟರ್ಸ್ ಏನೋ ಇರಬೇಕು. ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ತುಂಬ ಸುಮಾರು ಒಳ್ಳೆ ವ್ಯೂ ಪಾಯಿಂಟ್ಸ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ನೋಡ್ತಾ ಇಲ್ಲಿ ಸ್ಟಾಪ್ ಮಾಡೋಣ. ಚೆಕ್ ಪೋಸ್ಟ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇದೇ ನೋಡಿ, ಅದು ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲೇ ನಮ್ಮ ಪರ್ಸ್ನಲ್ ವೆಹಿಕಲ್ ಪಾರ್ಕ್ ಮಾಡಿ. ಸೊ ಇಲ್ಲಿ ಇದು ಚೆಕ್ ಪಾಯಿಂಟು ಅಂದರೆ ಚೆಕ್ ಪೋಸ್ಟ್ ಇದೆ. ಸೊ ಇಲ್ಲಿಂದನೇ ಗೌರ್ಮೆಂಟ್ ಬಸ್ಸಸ್ ಇರೋದು. ಎಸ್, ಇದು ಇದೇ ದೇವಸ್ಥಾನ. ಇವಾಗ ಬೆಟ್ಟಕ್ಕೆ ಬಂದಿದ್ದೀವಿ ಮೇಲುಗಡೆ. ಸೊ ಎಂಟ್ರೆನ್ಸ್ ಹೇಗಿದೆ ನೋಡಿ, ಇದು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ. ದೇವರು ಕೃಷ್ಣ ಗೋಪಾಲಸ್ವಾಮಿ ಹೇಗಿದ್ದಾನೆ ಅಂತ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಹಳೆಯ ದೇವಸ್ಥಾನ. ಈ ದೇವಸ್ಥಾನಕ್ಕೊಂದು ಇತಿಹಾಸನೇ ಇದೆ. ಯಾಕಂದರೆ ಇದು ಸುಮಾರು ಕ್ರಿಸ್ತಶಕ 1315 ಹೊಯ್ಸಳರ ಕಾಲದಲ್ಲಿ ದೇವಸ್ಥಾನ ಕಟ್ಸಿರೋದು. ಆಮೇಲೆ ಯಾವ ಥರ ಇದೆ ಅಂದರೆ, ದೇವಸ್ಥಾನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪನ ಹೊಂದಿದೆ. ಆಮೇಲೆ ಈ ದೇವಸ್ಥಾನ ಹತ್ರ ಸುಮಾರು ಒಂದು 77 ತೀರ್ಥಗಳಿವೆ. ಆ ತೀರ್ಥಗಳು ಎಲ್ಲೆಲ್ಲಿದ್ದಾವೆ ಅಂತಂದರೆ, ಕೆಲವೊಂದಿಷ್ಟು ದೇವಸ್ಥಾನ ಹತ್ರನೇ ಇದೆ, ಕೆಲವೊಂದಿಷ್ಟು ಅಲ್ಲಲ್ಲಿ ಕಂಡುಬರ್ತವೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೊಂದು ಈ ತೀರ್ಥಗಳಲ್ಲೇ ಒಂದು ವಿಶೇಷತೆ ಇದೆ ಅಂತ ಹೇಳಿದರು. ಇಲ್ಲಿ ಒಂದು ಹಂಸ ತೀರ್ಥ ಅಂತೇಳಿ ಒಂದು ಪ್ಲೇಸ್ ಇದೆ ಅಂತೆ, ಹಂಸ ತೀರ್ಥ ಅಂತಿದೆ ಅಂತೆ. ಅದು ಹೇಗೆ ಅಂತಂದರೆ, ಇಲ್ಲಿ ಈ ಲೊಕೇಶನಲ್ಲಿ ಯಾವುದೇ ಪ್ಲೇಸಲ್ಲಿ ನೋಡಿದ್ರೂ ಒಂದು ಕಾಗೆಗಳು ಕಾಣಲ್ಲ. ಇದು ಕಾಗೆಗಳು ಅಂದರೆ ಎಲ್ಲಿ ಸುಮಾರು ಬೇರೆ ಬೇರೆ ಪ್ಲೇಸಲ್ಲಿ ಸುಮಾರು ಕಂಡು ಬರ್ತವೆ. ಬಟ್ ಈ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಒಂದು ಕಾಗೆನೂ ಕಾಣಲ್ಲ. ಯಾಕಂದರೆ ಕಾಗೆಗಳೇನು ಆ ಹಂಸ ತೀರ್ಥದಲ್ಲಿ ಬಂದು ಮುಳುಗಿ ಹಂಸಗಳಾಗಿ ಹಾರಿವೆ ಅಂತೇಳಿ ಇತಿಹಾಸ ಇದೆ. ಸೊ ಹಾಗಾಗಿ ಅದು ಹಂಸ ತೀರ್ಥ ಅನ್ನೋದು ತುಂಬ ವಿಶೇಷವಾದಂಥ ಸ್ಥಳ ಅಂತೆ. ಆಮೇಲೆ ಈ ದೇವಸ್ಥಾನ ಸುಮಾರು 7 ಶತಮಾನಗಳ ಹಿಂದಿನ ದೇವಸ್ಥಾನ. ಆಮೇಲೆ 1315 ಮಾಧವ ಗಾಯಕ್ವಾಡರು ಅಂದರೆ ರಾಜರು ಈ ಗೋಪಾಲಸ್ವಾಮಿ ದೇವಸ್ಥಾನ ಕಟ್ಸಿರೋ ಬಗ್ಗೆ ದಾಖಲೆಗಳಿವೆ. ಈ ದೇವಸ್ಥಾನ ಓನ್ಲಿ 8 ಗಂಟೆಯಿಂದ 5 ಗಂಟೆ ನಿಗದಿತ ಸಮಯಕ್ಕೆ ಮಾತ್ರ ಓಪನ್ ಇರುತ್ತೆ. ಯಾವ ಬೇಕಾಗಿ ಬರೋಂಗಿಲ್ಲ. ಆಮೇಲೆ 6 ಗಂಟೆ ನಂತರ ಯಾವುದೇ ವಾಹನಗಳು ಇಲ್ಲಿ ಸಂಚರಿಸಲ್ಲ. ಯಾಕಂದರೆ ಇದು ಅರಣ್ಯ ಪ್ರದೇಶ. ಸೊ ಇಲ್ಲಿ ಕಾಡಾನೆಗಳು
ಆಡಾನೆಗಳು ಬಂದು ಹೋಗ್ತಾ ಇರುತ್ತಂತೆ. ಹಿಂಗಾಗಿ ಯಾವುದೇ 6 ಗಂಟೆ ನಂತರ ಯಾವುದೇ ವೆಹಿಕಲ್ಗಳು ಬರೋಲ್ಲ ಹೋಗೋಲ್ಲ. ಆಮೇಲೆ ಪ್ರವಾಸಿಗರು ಬಂದರೆ ಅಲ್ಲಿ ಓಡಾಡೋಂಗೂ ಇಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿದೆ ಇಲ್ಲಿ. ಇದೊಂದು ವಿಶೇಷ ಏನಂತಂದರೆ, ಡೈಲಿ ಈವ್ನಿಂಗ್ 5 ಗಂಟೆ ಆದರೆ ಸಾಕು ಇಲ್ಲೊಂದು ಕಾಡಾನೆ ಬರುತ್ತಂತೆ, ಬಂದುಬಿಟ್ಟು ಗೋಪಾಲಸ್ವಾಮಿ ದರ್ಶನ ಪಡೆದು ಮತ್ತು ಇಲ್ಲಿರುವಂಥ ಪ್ರಸಾದ ತಗೊಂಡು ವಾಪಸ್ ಹೋಗುತ್ತಂತೆ. ಸೊ ಈ ಬೆಟ್ಟ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ವ್ಯೂಸು ಹಾಗೆ ಚೆನ್ನಾಗಿದೆ, ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಮಾರ್ನಿಂಗ್ ಯಾವಾಗಲೂ ಹಿಮ ಇರುತ್ತೆ, ಮಂಜಿರುತ್ತೆ, ಆಮೇಲೆ ತುಂಬ ಚಳಿನೂ ಇರುತ್ತೆ. ನೋಡೋಕ್ಕೆ ಮಾತ್ರ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.